ಇನ್ನು ಮುಳಹಗರಣದ ತನಿಖೆ ಚುರುಕುಗೊಂಡಿರುವಾಗಲೇ ಪ್ರಕರಣ ಮಗ್ಗಲು ಬದಲಿಸಿದೆ. ಈಗ ಬಿಜೆಪಿ ಶಾಸಕರ ಮನವಿಗೆ ಸಿಎಂ ಸ್ಪಂದಿಸಿದ್ದಾರೆ. ಅಲ್ಲಿಗೆ ಹಗರಣದ ಉರುಳು 50-50 ಅನುಪಾತದಲ್ಲಿ ನಿವೇಶನ ಪಡೆದಂತ ಇತರರ ಕುರಳಿಗೂ ಕೂಡ ಈಗ ಬಿಗಿತಾ ಇದೆ. ಹಾಗಾದ್ರೆ ಮುಂದೇನಾಗುತ್ತೆ? ಡಿಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮೂಡಾದಿಂದ 50-50 ಅನುಪಾತದಲ್ಲಿ ಸೈಟ್ ಪಡೆದವರಿಗೆ ಶಾಕ್. ಒಂದು ಕಡೆ ಲೋಕಾಯುಕ್ತ ಪೊಲೀಸರು, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಮೂಡಾ ಹಗರಣದ ತನಿಖೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಇದೀಗ 50-50 ಅನುಪಾತದಡಿ ಹಂಚಿಕೆಯಾಗಿರುವ ಎಲ್ಲಾ ಸೈಟ್ ರದ್ದು ಮಾಡುವಂತೆ ಬಿಜೆಪಿ ಶಾಸಕ ಬರೆದಿದ್ದ ಪತ್ರಕ್ಕೆ ಸಿಎಂ ಸ್ಪಂದಿಸಿದ್ದಾರೆ. ಈ ಸಂಬಂಧ ಅಗತ್ಯ ಕ್ರಮ ಕೈಗೊಳ್ಳಿ ಅಂತ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಸಿಎಂ ಸಿದ್ದರಾಮಯ್ಯ ಲಿಖಿತ ಸೂಚನೆ ಕೊಟ್ಟಿದ್ದಾರೆ. ಹೌದು, ರದ್ದತಿ ಮಾಡಿಬಿಡಿ, ಆಮೇಲೆ ಯಾರ ಅರ್ಹರಿದ್ದಾರೆ ಅವ್ರಿಗೆ ಅಲಾಟ್ ಮಾಡಿದ್ರಾಯ್ತು. ಈಗಿರುವ ಪ್ರಕರಣಗಳಲ್ಲಿ ಬಹುತೇಕ ಅನರ್ಹರಿಗೆ ಇದು ಸೈಟ್ಗಳು ಸಿಕ್ಬಿಟ್ಟಿದೆ. 50-50 ಅನುಪಾತ ಸರಿ ಇದೆಯಾ ಇಲ್ವಾ ಅನ್ನೋ ತನಿಖೆ ಆಗಬೇಕು. 2020 ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿದ್ದ ನಟೇಶ್ ಕೆಎನ್ ರವರ ಅವಧಿಯಿಂದ ದಿನೇಶ್ ಕೆಎಸ್ ಅವಧಿಯವರೆಗೆ ಅಕ್ರಮ ನಿವೇಶನಗಳನ್ನು ಮನಸ್ಸು ಇಚ್ಛೆ ಹಂಚಿಕೆ ಮಾಡಲಾಗಿದೆ. ಈ ಎಲ್ಲ ಅಕ್ರಮ ನಿವೇಶನಗಳ ಆದೇಶ ರದ್ದುಗೊಳಿಸಿ ನಿವೇಶನಗಳನ್ನು ಹಿಂಪಡೆಯಬೇಕು. ತಾಂತ್ರಿಕ ಸಮಿತಿಯ ವರದಿ ಮತ್ತು ಅಭಿಪ್ರಾಯಗಳನ್ನು ಕೂಡಲೇ ಜಾರಿಗೊಳಿಸಬೇಕು. ಅಕ್ರಮ ನಿವೇಶನಗಳ ಬಗ್ಗೆ ಉಪ ನೋಂದಣಾಧಿಕಾರಿ ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಇವು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿವಾದಿತ ಆಸ್ತಿ ಎಂದು ದಾಖಲಿಸಬೇಕು. ಯಾವುದೇ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳನ್ನು ನಡೆಸದಂತೆ ಆದೇಶಿಸಬೇಕು ಎಂದು ಬಿಜೆಪಿ ಶಾಸಕ ಶ್ರೀವತ್ಸ ಮನವಿ ಮಾಡಿಕೊಂಡಿದ್ದರು. ಇಷ್ಟೇ ಅಲ್ಲ, ಸೈಟ್ ಪಡೆದವರಲ್ಲಿ ಬಹುತೇಕ ಅನರ್ಹರಿದ್ದು ಸೈಟ್ ರದ್ದಾಗುತ್ತೆಂಬ ಭಯದಲ್ಲಿ ಅರ್ಧ ರೇಟ್ಗೆ ಮಾರಾಟ ಮಾಡ್ತಿದ್ದಾರಂತೆ. ಮೈಸೂರಿನಲ್ಲಿ ಹಡತಿರೋ ಇನ್ಫಾರ್ಮೇಶನ್ ಪ್ರಕಾರ 50-50 ಸೈಟ್ಗಳನ್ನು ಅರ್ಧ ರೇಟ್ಗೆ ಮಾರಾಟ ಮಾಡಲಿಕ್ಕೆ ತೆಗೆದುಕೊಂಡಿದ್ದವರು ಮುಂದಾಗಿದ್ದಾರೆ ಅನ್ನುವಂಥದ್ದು ಬರ್ತಾ ಇದೆ. ಹಾಗಾಗಿ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಅದನ್ನು ಮತ್ತೆ ರಿಜಿಸ್ಟರ್ ಆಗದೆ ಇದ್ದಂಗೆ ತಡಿಬೇಕು ಅನ್ನೋಂಥನು ಆ ಲೆಟ್ರಲ್ಲಿ ಕೊಟ್ಟಿದ್ದೀನಿ. ಮೊದಲು ರದ್ದು ಮಾಡಿ, ಆಮೇಲೆ ಅರ್ಹರು ವಾಪಸ್ ಕೊಡಿ. ಶಾಸಕರ ಪತ್ರಕ್ಕೆ ಸಿಎಂ ಸ್ಪಂದಿಸುತ್ತಿದ್ದಂತೆಯೇ 50-50 ಅನುಪಾತದಲ್ಲಿ ಸೈಟ್ ಪಡೆದವರಿಗೆ ನಡುಕ ಶುರುವಾಗಿದೆ. ಇದು ಕೋರ್ಟ್ನಲ್ಲಿ ಮತ್ತೊಂದು ಸುತ್ತಿನ ಕಾನೂನು ಸಮರ ನಡೆದರೂ ಆಶ್ಚರ್ಯ ಇಲ್ಲ. ದಿಲೀಪ್, TV9, ಮೈಸೂರು.